ಈ ಬ್ಲಾಸ್ಟ್ ಅಲ್ಲಿ ಒಬ್ರು ಬದುಕೊಳ್ಳದಿಲ್ಲ ಅಂದ್ರೆ ಇದು ಪ್ಲಾನ್ ಆಫ್ ಎ ಮಾಸ್ಟರ್ ಮೈಂಡ್. ಕೂಂಬಿಂಗ್ ಆಪರೇಷನ್ ಅನಿವಾರ್ಯ ಅನ್ಸುತ್ತೆ. ಸರ್, ಹೂವೈನೆ ನಕ್ಸಲ್ ಆಗಿ ರಿವೆಂಜ್ ತಗೊಂಡಿದ್ದಾನೆ. ಸರ್, ಹಳ್ಳಿ ಹುಡುಗರನ್ನೆಲ್ಲ ನಕ್ಸಲೈಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಈಗ ಹೂವೈನ್ಗೆ ಮ್ಯಾಪ್ ರೀಡಿಂಗ್, ಕೋಡೆಡ್ ಕಮ್ಯುನಿಕೇಶನ್, ಹ್ಯಾಂಡ್ಲಿಂಗ್ ಆಫ್ ವೆಪನ್ಸ್ ಎಲ್ಲ ಗೊತ್ತು. ಬರಕ್ ಹೋದ್ರೆ ದೊಡ್ಡವರು ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಹೊರಗಡೆಯಿಂದ ಯಾರೇ ನಮ್ಮ ಊರಿಗೆ ಬಂದ್ರು ಅವ್ರನ್ನ ವಿಚಾರಿಸ್ಕೊಡೋದು ನನ್ನ ಕರ್ತವ್ಯ. ಏನಿನ್ ಹೆಸರು? ನನಗೆ ಹೆಸರಿಲ್ಲ, ಆದ್ರೆ ನನ್ನ ಉದ್ದೇಶಕ್ಕೊಂದು ಹೆಸರಿದೆ, ಅದಕ್ಕೆ ಕ್ರಾಂತಿ ಹೋರಾಟ ಅಂತ ಕರೀತಾರೆ. ಯಾವ ಊರ್ ನಿಂದು ಇಲ್ಲಿಗೆ ಯಾಕೆ ಬಂದೆ? ಕಟ್ಕೊಂಡವರು ಬಿಟ್ಟು ಬಂದವರು ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಈಗ ಈ ಊರನ್ನ ಕಾಪಾಡಕ್ ಬಂದಿದ್ದೇನೆ. ನಿನಗೆ ನಿನ್ನದೇ ಆದ ಒಂದು ಹೆಸರಿಲ್ಲ, ನಿಂದು ಅಂತ ಒಂದು ಊರಿಲ್ಲ, ನೀ ನಮ್ಮೂರನ್ನ ಹೇಗೆ ಕಾಪಾಡ್ತೀಯ? ಎಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇದೆಯೋ ಅದೇ ನಮ್ಮೂರು. ಆಂಧ್ರಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಒರಿಸ್ಸಾ, ಒಟ್ಟು 14 ರಾಜ್ಯಗಳಲ್ಲಿ ನೆತ್ತರ ಕೋಡಿ ಹರಿಸಿದ್ದೀವಿ. ನೋಡ್ತಾ ಇರಿ, ಎಲ್ಬಿನ ಗೊಬ್ಬರ ಹಾಕಿ ರಕ್ತದ ಬೀಜ ನೆಟ್ಟು ಸಮಾನತೆಯನ್ನು ಸಾಮ್ರಾಜ್ಯ ಕಟ್ತೀವಿ. ಅದು ಸಮಾನತೆ ಸಾಮ್ರಾಜ್ಯ ಅಲ್ಲ, ಸಂಕಟದ ಸಾಮ್ರಾಜ್ಯ. ಹಿಂಸೆಯಿಂದ ಕಟ್ಟೋ ಸಾಮ್ರಾಜ್ಯ ಯಾವತ್ತೂ ಶಾಶ್ವತ ಅಲ್ಲ. ಅದು ಎಷ್ಟೇ ಶ್ರೀಮಂತವಾಗಿದ್ರೂ ರಾವಣ ರಾಜ್ಯ ಒಳ್ಳೇದಲ್ಲ. ಇಡೀ ಜಗತ್ತು ಗೌರವಿಸೋದು ಗಾಂಧಿನ, ಹಿಟ್ಲರ್ನಲ್ಲ. ಗಾಂಧಿ ಆಗೋ ಆಸೆನೂ ಇಲ್ಲ. ರೋಡಿಗೊಂದು ಹೆಸರಾಗಿ ಸರ್ಕಲ್ಗೊಂದು ಸ್ಟ್ಯಾಚ್ ಆಗಿ ನಿಲ್ಲೋದಕ್ಕೆ ನಾ ರೆಡಿ ಇಲ್ಲ. ಬಂದೂಕಿನ ನಳಿಕೆಯಿಂದ ಸಮಾಜನ ಬದಲಾಯಿಸೋ ನಂಬಿಕೆ ನಂದು. ತಾವು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೋಬಹುದು. ನೀನ್ ನೋಡ್ತಾ ಇದ್ರೆ ದಾರಿ ತಪ್ಪಿದೆ ಚಿಕ್ಕ ತಮ್ಮನ್ ನೋಡಿದಾಗ ಅನ್ನಿಸ್ತಾ ಇದೆ. ತಮ್ಮ ನೋಡ್ತಾ ಇದ್ರೆ ಧರ್ಮ ಕಟ್ಬಿದ್ರೆ ದೊಡ್ಡ ಅಣ್ಣನ್ ತರ ಕಾಣಿಸ್ತಾ ಇದ್ರ. ಅಲ್ಲ ಸ್ವಾಮಿ, ನಿಮ್ ಹೆಂಡ್ತಿನ್ ಕೊಂದವ್ರನ್ನ ಓಡಾಯಿಸಿದವ್ರು ನಾವು. ಒಂದ್ ಥ್ಯಾಂಕ್ಸ್ ಹೇಳ್ಬೇಡುವ. ವಿಪರ್ಯಾಸ ನೋಡಿ, ಆ ಪೊಲೀಸ್ನವರು ತಮ್ಮೆಲೆ ಗುಬೆ ಕೂರಿಸಿದ್ದಾರೆ. ಯಾರೇನ್ ಬೇಕಾದ್ರೂ ಮಾಡಲಿ, ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ. ಒಂದು ಸಾವಿನಿಂದ ಆಗೋ ದುಃಖನ ಇನ್ನೊಂದು ಸಾವು ಸರಿಪಡಿಸೋಕ್ಕಾಗಲ್ಲ. ಹಿಂಸೆಯಿಂದ ಹಿಂಸೆ ಹುಟ್ಟುತ್ತೆ. ಹೌದು, ಹೀಗೆ ಅಮಾಯಕ ಹುಡುಗರನ್ನ ದಾರಿ ತಪ್ಪಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಇವರೆಲ್ಲರೂ ಅಮಾಯಕರು ಅನ್ಕೊಂಡಿದ್ರ ತಾವು? ಒಬ್ಬೊಬ್ರು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಅಲ್ಲಿ ಡಬಲ್ ಡಿಗ್ರಿ ತನಕ ಓದ್ದವರು. ವಿ ಆರ್ ಆಲ್ ವೆಲ್ ಕ್ವಾಲಿಫೈಡ್ ಪೀಪಲ್, ತಿಳ್ಕೊಳ್ಳಿ, ನಾಟ್ ಬ್ರೂಟ್ಸ್. ಎಲ್ಲರೂ ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಮನುಷ್ಯ ಮನುಷ್ಯನ ಕೊಲ್ಲೋದಕ್ಕೆ ಸಿದ್ಧಾಂತ ಬೇಕಾ? ಡಿಗ್ರಿ ಬೇರೆ ಬೇಕಾ? ವಿದ್ಯೆ ಇರೋದು ಮನುಷ್ಯನ ಕಾಪಾಡೋದಕ್ಕೆ, ಕೊಲ್ಲೋದಕ್ಕಲ್ಲ. ಸಮಾಜನ ಸರಿಪಡಿಸೋದಕ್ಕೆ ಬೇಕಾದಷ್ಟು ಒಳ್ಳೆ ದಾರಿಗಳಿದೆ, ಆದ್ರೆ ನೀನ್ ಹೋಗ್ತಿರೋ ದಾರಿ ಸರಿಯಲ್ಲ. ನೀವ್ ನಿಮ್ ದಾರಿಲೇ ಹೋಗಿ, ನಾವು ನಮ್ ದಾರಿಲಿ ಹೋಗ್ತೀವಿ. ಆದ್ರೆ ತಿಳ್ಕೊಳ್ಳಿ, ಕಡೆಗೆಲ್ಲದ್ ನಾವೇ. ಏನೋ ಸಾಧಿಸ್ತಾರಂದ್ರೆ ಈ ತರ ಚಕ್ಕಂ ಬಕ್ಕಳ ಹಾಕೊಂಡು ಕೂತಿದ್ದಾರೆ. ಹಂಗ ಅನ್ಬೇಡಿ ಮಾಸ್ಟರ್, ಈ ಹೂವಯ್ಯ ತುಂಬಾ ಹಠಮಾರಿ. ಹಠಮಾರಿ ಆದ್ರೆ ಬಂದು ಬಂದು ಕಿಟ್ಕೊಂಡು ಹೋರಾಡ್ಬೇಕು. ಈ ತರ ಪದ್ಮಾಸನ ಹಾಕೊಂಡು ಕೂತ್ರೆ ಪ್ರಪಂಚ ಕೇಳುತ್ತ?
ಎಸ್ಟಿ ಅನ್ನೋ ಮಲ್ಟಿನ್ಯಾಷನಲ್ ಕಂಪನಿಗೆ ಹಳ್ಳಿ ನದಿ ಬೆಟ್ಟನೆಲ್ಲ ಮಾರ್ತಾ ಇದ್ದಾರೆ. ನನ್ನ ಜೀವ ಇರೋವರೆಗೂ ನನ್ನ ಜೇನುಕೋಪ ನಾನು ಬಿಟ್ಕೊಡೋದಿಲ್ಲ. ಹೈಕೋರ್ಟ್ನಾಗ ಕೇಸ್ ಬಿದ್ದೋಗತ್ತಂತೆ ಹೌದನೇ? ಆದ್ರೆ ನನ್ನ ಜೀವ ಏನು ಉಳಿದಿದೆಯಲ್ಲ. ಎಷ್ಟು ದಿನ ಅಂತ ಉಪವಾಸ ಮಾಡ್ತೀರಾ? ಗಣಿಗಾರಿಕೆ ನಿಲ್ಲೋವರೆಗೂ. ಗಣಿಗಾರಿಕೆ ನಿಲ್ಲದಿದ್ರೆ ನಾನು ಉಸಿರು ನಿಲ್ಲತ್ತಷ್ಟೇ. ಮುಂದಿನ ಸಲ ಎಲೆಕ್ಷನ್ ನಿಲ್ಲಿರ್ತಾರಂತೆ. ಸುಳ್ಳು, ನನ್ನ ಪಾಲ್ಗೆ ಇದೇ ವಿಧಾನಸೌಧ, ನನ್ನ ಹಳ್ಳಿ ಜನರೇ ಕ್ಯಾಬಿನೆಟ್, ಈ ನದಿನೇ ಸಂವಿಧಾನ. ನಿಮ್ಮ ಉಪವಾಸ ಯಾರ ವಿರುದ್ಧ? ನಮ್ಮ ಹಳ್ಳಿಗೆ ನುಗ್ಗಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ.